ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯಿಂದ ಈ ಒಂದು ದಸರಾ ದೀಪಾವಳಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಹೆಣ್ಮಕ್ಳು ಕಾಯ್ತಾ ಇದ್ರೆ ಈ ಒಂದು 3 ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ಸಭೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸೊ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಈ ಒಂದು 3 ತಿಂಗಳ ಹಣ ಏನಿತ್ತು. ಸೊ ಜುಲೈ ತಿಂಗಳು ಕೂಡ ಈಗಾಗಲೇ ಕೆಲವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ. ಸೊ ಇನ್ನೇನಿದ್ರು ಕೂಡ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ನಿಮ್ಮ ಕೈ ಸೇರಬೇಕಾಗಿರುವಂತಹ ಹಣ. ಸೊ ಈ ತಿಂಗಳು ಈ ಒಂದು ಡೇಟ್ ಒಳಗಡೆ ನಿಮ್ಮ ಗಳಿಗೆ ನೇರವಾಗಿ ಬಂದು ಸೇರುತ್ತೆ ಅಂತ ಹೇಳಿದ್ರೆ ಅದು ಯಾವ್ಯಾವ ಡೇಟು ಅಂತ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಬಿಗ್ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ಸರ್ಕಾರದಿಂದ ಸುಮಾರು ಯೋಜನೆಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಇರೋವಂಥದ್ದು ಇವಾಗ. ಸೊ ಅದರಲ್ಲೂ ಕೂಡ ಈ ಒಂದು ಯೋಜನೆ ಬಂದು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನೀವು ಆಗಸ್ಟ್ ಮಂತಿಂದು ಮತ್ತು ಸೆಪ್ಟೆಂಬರ್ ಮಂತಿಂದು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಕೆಲವರಿಗೆ ಜುಲೈ ತಿಂಗಳದು ಕೂಡ ಇಲ್ಲಿವರೆಗೂ ಆದರೂ ಕೂಡ ಸೇರಿಲ್ಲ ಅಂತಲೇ ಹೇಳ್ಬೋದು ಅವರ ಅಕೌಂಟಿಗೆ. ಸೊ ಅವರು ಕೂಡ ಈ ಒಂದು 3 ತಿಂಗಳ ಹಣಕ್ಕಾಗಿ ಕೂಡ ಕಾಯ್ತಾ ಇರ್ತಾರೆ. ಸೊ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಕ್ಕಿರೋ ನ್ಯೂಸ್ ಪ್ರಕಾರ ಸೊ ಈ ಒಂದು ಟೋಟಲ್ ಆಗಿ 3 ತಿಂಗಳ ಹಣ ಏನಿದೆ ಅದು ಕೆಲವರಿಗೆ ಸಿಕ್ಕಿಲ್ದವ್ರಿಗೆ 3 ತಿಂಗಳ ಹಣ ಕೂಡ ಸಿಗುತ್ತೆ. ಹಾಗೆ ಈಗ ಆಲ್ರೆಡಿ ಜುಲೈ ಮಂತಿಂದು ಸಿಕ್ಕಿರೋರಿಗೆ ಇನ್ನು ಉಳಿದಿರುವಂತಹ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತಿಂದು ಹಣ ಕೂಡ ಟೋಟಲ್ ಆಗಿ 4,000 ಈ ಒಂದು ಡೇಟ್ ಒಳಗಡೆ ಅಂದರೆ ಈ ಮಂತಲ್ಲೇ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ ಅಂತ ಹೇಳಿದರೆ ಅದು ಯಾವ ಡೇಟ್ಗೂ ಅಂತಲೂ ಕೂಡ ಅನೌನ್ಸ್ ಮಾಡಿರೋವಂಥದ್ದು. ಹೌದು ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಹಣ ಬರುತ್ತೆ, ಆವಾಗ ಬರುತ್ತೆ, ಇವಾಗ ಬರುತ್ತೆ, ಈ ಡೇಟಲ್ಲಿ ಬರುತ್ತೆ ಅಂತ ಸೊ ಹೇಳ್ತಾನೆ ಬರ್ತಾ ಇದ್ರು. ಬಟ್ ಇವಾಗ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಡೈರೆಕ್ಟ್ ಆಗಿ ಈ ಒಂದು ಸುದ್ದಿನ ಅನೌನ್ಸ್ ಮಾಡಿರುವಂಥದ್ದು. ಸೊ ಯಾವ ಡೇಟಲ್ಲಿ ಈ ಒಂದು 2,000 ರೂಪಾಯಿ ಹಣ ಅಂದರೆ 2 ಮಂತಿಂದು ಸೊ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ಮಂತಿಂದು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ಡೇಟು ಅಂತಂದರೆ ಸೊ ಅಕ್ಟೋಬರ್ 7 ಮತ್ತು 9ನೇ ತಾರೀಕು ಈ ಒಂದು 2 ದಿನದಲ್ಲಿ ಸೊ ನಿಮ್ಮ ಅಕೌಂಟಿಗೆ ಈ ಒಂದು 4,000 ಏನಿದೆ ಸೊ ಆಗಸ್ಟ್ ತಿಂಗಳಿಂದು ಮತ್ತು ಸೆಪ್ಟೆಂಬರ್ ತಿಂಗಳಿಂದು ಈ 2 ತಿಂಗಳಿಂದು ಹಣ ಕೂಡ 4,000 ರೂಪಾಯಿ ಟೋಟಲ್ ಆಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದರೆ ಸೊ ಅಂದರೆ ಅಕ್ಟೋಬರ್ 7 ಮತ್ತು 9 ಸೊ ಇನ್ನೇನು ನಿಮಗೆ ನಾಳೆ ನಡೆದಿರಲಿ ಸೊ ಈ ಒಂದು ಹಣ ಸೇರುತ್ತೆ ಅಂತಲೇ ಹೇಳ್ಬೋದು. ಸೊ ಟೋಟಲ್ ಆಗಿ 4,000 ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದರೆ ಇದು ಸಿಕ್ಕಿರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ದಸರಾ ಹಬ್ಬಕ್ಕೆ. ಸೊ ಎಲ್ಲ ಮಹಿಳೆಯರಿಗೂ ಕೂಡ ಅದರಲ್ಲೂ ಇವಾಗ ಎಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿದ್ದು ಮಂತ್ಲಿ ಮಂತ್ಲಿ ಸೊ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳ್ತಾ ಇತ್ತಲ್ವಾ, ಸೊ ಅವರಿಗೆ ಮಾತ್ರ ಕರೆಕ್ಟಾಗಿ ಸೇರುತ್ತೆ. ಸೊ ಇನ್ನೂ ಕೂಡ ಯಾರ್ಯಾರು ಆಧಾರ್ ಲಿಂಕ್ ಮಾಡಿಸಿಲ್ಲ ಮತ್ತು ಈಗ ಆಲ್ರೆಡಿ ತೆಗೆದುಹಾಕಿದಾರಲ್ಲ, ಸೊ 2,00,000 ಒಂದು ಗೃಹಲಕ್ಷ್ಮಿ ಯೋಜನೆಯ ಸೊ ಈ ಒಂದು ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ರಲ್ಲ, ಸೊ ಅವರು ಕೂಡ ಸೊ ಯಾರ್ಯಾರು ಮತ್ತೆ ಅರ್ಜಿ ಹಾಕಿದ್ರಿ ಅವ್ರಿಗೂ ಕೂಡ ಈ ಒಂದು ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿ ಇದ್ದರೆ ಮಾತ್ರ ಈ ಒಂದು ಸೆಪ್ಟೆಂಬರ್ ತಿಂಗಳಿಂದು ಮತ್ತು ಆಗಸ್ಟ್ ತಿಂಗಳಿಂದು ಹಣ ಬರುತ್ತೆ ಅಂತ ಹೇಳಿದರೆ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಕಾರ್ಡ್ಗಳನ್ನು ಸೊ ರೇಷನ್ ಕಾರ್ಡ್ನ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಬೇಗ ಮಾಡಿಸಬೇಕಾಗತ್ತೆ, ಮತ್ತು eKYC ಮಾಡಿಸಿಲ್ಲ ಅಂದರೆ eKYC ಕೂಡ ಮಾಡಿಸ್ಬೇಕಾಗತ್ತೆ. ಇದಿಷ್ಟನ್ನು ಕೂಡ ಪಕ್ಕ ಮಾಡಿಸಿದಾಗ ಸೊ ನಿಮಗೆ ಬರಬೇಕಾಗಿರುವಂಥ ಈ ಒಂದು ಜುಲೈ ತಿಂಗಳದಾಗಿರ್ಬೋದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿಂದು 3 ಕಂತಿನ ಹಣ ಕೂಡ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬಂದು ಬೀಳುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಯಾರ್ಯಾರು ಇನ್ನೂ ಆಧಾರ್ ಲಿಂಕ್ ಮಾಡಿಸಿಲ್ಲ ಮತ್ತು eKYC ಮಾಡಿಸ್ತಾ ಇದ್ದವ್ರು ಕೂಡ eKYC ಮಾಡಿಸ್ಬೇಕಾಗತ್ತೆ. ಇನ್ನು ಈ ತೆರಿಗೆ ಪಾವತಿ ಆದಾಯ ತೆರಿಗೆ ಪಾವತಿ ಅಂತ ಯಾರ್ಯಾರು ಅನೌನ್ಸ್ ಮಾಡಿದ್ರಿ ಸೊ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಯಾರ್ಯಾರಿಗೆಲ್ಲ ಅನೌನ್ಸ್ ಮಾಡಿದ್ರು ಅವರು ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅನ್ನೋರು ಇದ್ದರೆ ಸೊ ಅವರು ಕೂಡ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಸೊ ಮತ್ತೆ ಅರ್ಜಿ ಏನಾದರೂ ಹಾಕಿದರೆ ಸೊ ಅಂಥವ್ರಿಗೂ ಕೂಡ ಈ ಅರ್ಜಿ ಏನಾದರೂ ಕನ್ಸಿಡರ್ ಮಾಡಿದರೆ ಸೊ ಅವ್ರಿಗೂ ಕೂಡ ಈ ಒಂದು 3 ತಿಂಗಳ ಹಣ ಬರುತ್ತೆ ಅಂತ ಹೇಳಿದರೆ. ಸೊ ಇದಿಷ್ಟು ಕೂಡ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಲೇ ಹೇಳ್ಬೋದು, ಅದು ದೀಪಾವಳಿ ಹಬ್ಬಕ್ಕೆ ಸೊ ಈ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಸಿಗ್ಬೋದಾದಂಥ ಯೋಜನೆ ಅಂತ ಹೇಳಿದರೆ ಸೊ ಅದಿನ್ನೂ ಕೂಡ ಕನ್ಸಿಡರ್ ಮಾಡಿಲ್ಲ. ಸೊ ಚರ್ಚೆಯಲ್ಲಿ ನಡೀತಾ ಇದೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಕೂಡ. ಆದರೆ ಬೇರೊಂದು ರಾಜ್ಯದಲ್ಲಿ ಈಗ ಆಲ್ರೆಡಿ ಸೊ ಅದನ್ನು ಜಾರಿಗೆ ತರಬೇಕು ದೀಪಾವಳಿ ಹಬ್ಬಕ್ಕೆ ಅಂತಲೂ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಅದು ಏನೇನೆಲ್ಲ ಅನ್ನೋದು ಕೂಡ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ 5 ಗ್ಯಾರಂಟಿಗಳನ್ನ ಸೊ ನಿಮಗಾಗಿ ನಿಮಗೋಸ್ಕರ ಒಂದು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೀಯಾಗಿ ಅಕ್ಕಿ ಆಗಿರ್ಬೋದು, ಹಣ ಆಗಿರ್ಬೋದು, ಹಾಗೆ ನಿಮಗೆ ಕರೆಂಟ್ ಆಗಿರ್ಬೋದು, ಮತ್ತು ಇವಾಗ ಸಿಗ್ತಾ ಇರತಕ್ಕಂಥ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಆಗಿರ್ಬೋದು, ಇದಿಷ್ಟು ಕೂಡ ನಿಮಗೆ ಸಿಗ್ತಾ ಇರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ಗಳಂತಲೇ ಹೇಳ್ಬೋದು ಎಲ್ರಿಗೂ ಕೂಡ. ಆದರೆ ಇದ್ರ ಜೊತೆಗೆ ಇನ್ನೊಂದು ಕೂಡ ಸೇರ್ಕೊತಾ ಇದೆ, ಇವಾಗ ನೆಕ್ಸ್ಟು ನಿಮಗೆ ಸಿಲಿಂಡರ್ ಕೂಡ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಸಿಗುತ್ತೆ ಮತ್ತು ಯಾವ್ಯಾವ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಸಿಕ್ಕಿದೆ, ಸೊ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ನ್ಯೂಸ್ ಪ್ರಕಾರ ಸೊ ಈಗ ಆಲ್ರೆಡಿ UPಯಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ CM ಯೋಗಿ ಆದಿತ್ಯನಾಥ್ ಅವರು ಸೊ ಈ ಒಂದು ಅನೌನ್ಸ್ಮೆಂಟನ್ನು ಮಾಡಿರುವಂಥದ್ದು. ಸೊ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಈಗ ಆಲ್ರೆಡಿ ಈ ಒಂದು ಸಿಲಿಂಡರ್ ಅಂದರೆ LPGಯನ್ನು ಸೊ ಫ್ರೀಯಾಗಿ ಕೊಡಬೇಕು ಅನ್ನೋದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಅದು ದೀಪಾವಳಿ ಹಬ್ಬಕ್ಕೆ.
ಸೊ ಈಗೇನು ಆರ್ಥಿಕವಾಗಿ ಹಿಂದುಳಿದಂಥ ಹೆಣ್ಮಕ್ಳಿಗೆ, ಸೊ ಒಲೆ ಹಚ್ಚಿ ಅಡುಗೆ ಮಾಡ್ತಾ ಇರುವಂಥ ಹೆಣ್ಮಕ್ಳಿಗೆ ಸೊ ಕೆಲವೊಂದು ಕಾಯಿಲೆಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು, ಇದರಿಂದ ತುಂಬಾ ತೊಂದರೆಗಳಾಗ್ತಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಬಡವ್ರಿಗೆ ಸೊ ಈ ಒಂದು ಉಚಿತ ಎಲ್ ಪಿ ಜಿನ ಕೊಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ದೀಪಾವಳಿ ಹಬ್ಬದಿಂದ ಜಾರಿಗೆ ತರಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಸೊ ಇದು ಈಗ ಆಲ್ರೆಡಿ ಯು ಪಿ ಅಲ್ಲಿ ದೀಪಾವಳಿಯಿಂದ ಜಾರಿಗೆ ಬರುವಂತ ಯೋಜನೆ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತಾ ಅಂತ ನೀವು ಕೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಕೂಡ ಈ ಒಂದು ಎಲ್ ಪಿ ಜಿ ಏನಿದೆ ಉಚಿತವಾಗಿ ಸಿಗುವಂಥದ್ದು, ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗ್ಬೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ಮುಂದೆ ಕೂಡ ನಿಮಗೂ ಕೂಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಂದು ಹಿಂದುಳಿದಂತ ಹೆಣ್ಮಕ್ಳಿಗೂ ಕೂಡ ಈ ಒಂದು ಉಚಿತವಾಗಿ ಸಿಗುವಂತ ಎಲ್ ಪಿ ಜಿ ಯೋಜನೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಡಿಸ್ಕಸ್ ಆಗ್ತಾ ಇದೆ, ಬಟ್ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಮುಂದೆ ನೋಡಬೇಕು ದೀಪಾವಳಿ ಹಬ್ಬಕ್ಕೆ ಇದೇನಾದರೂ ಜಾರಿಗೆ ಬಂದರೆ ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ದೀಪಾವಳಿ ಹಬ್ಬಕ್ಕೆ ಸೊ ಇಲ್ಲಿವರೆಗೂ ಕೂಡ ಸಿಕ್ಕಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಇದಿನ್ನೂ ಕೂಡ ಡಿಸ್ಕಸ್ ಅಲ್ಲಿ ಇರುವಂಥ ವಿಷಯ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರುವಂಥ ಈ ಒಂದು ಕಂಟೆಂಟ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸೊ ಇದೇ ರೀತಿ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ಬೇಕು ಅಂದರೆ ನನ್ನ ಒಂದು ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ